ವಾಗ್ಮಿ ಮತ್ತು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ ಸರ್. ನಮಸ್ತೆ ಅರವಿಂದ್. ಸರ್, ನೀವು ಬರೋದಕ್ಕೂ ಮೊದಲು ಒಂದು ಚರ್ಚೆ ಬಿಸಿ ಬಿಸಿಯಾಗಿ ನಡೆದಿತ್ತು ಇಲ್ಲಿ. ಇಸ್ಮಾಯಿಲ್ ತಮಟಗಾರ ಅವರು ಮಾತನಾಡ್ತಾ ನಮ್ಮಷ್ಟು ಸ್ಟ್ರಿಕ್ಟ್ ಆಗಿ ಕೋರ್ಟ್ ರೂಲ್ಸ್ಗಳನ್ನು ಫಾಲೋ ಮಾಡುವಂತಹ ಉದಾಹರಣೆ ಜಗತ್ತಿನಲ್ಲಿ ನಿಮಗೆಲ್ಲೂ ಸಿಗಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಅದ್ಭುತವಾಗಿ ನಾವು ಕೋರ್ಟ್ ಆದೇಶವನ್ನು ಫಾಲೋ ಮಾಡ್ತಾ ಇದ್ದೀವಿ, ಹಾಗಾಗಿ ಮಸೀದಿಗಳ ಧ್ವನಿವರ್ಧಕದ ವಿಚಾರದಲ್ಲೂ ಕೂಡ ಕೋರ್ಟ್ ಆದೇಶ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಆಡಿದ್ರು. ನಾನು ರೈಸ್ ಮಾಡಿದ ಕ್ವಶ್ಚನ್ನು, ನೀವು ಈ ಹಿಜಬ್ ವಿಚಾರದಲ್ಲಿ ಬಂದ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಒಂದು ದಿನ ಬಂದ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಗಲಾಟೆಗಳು ಶುರು ಆಗೋದಕ್ಕೆ ಆಯಿತು, ನೀವು ಅಲ್ಲೇ ಸರಿಯಾಗಲಿಲ್ಲ, ಅಲ್ಲೇ ಸರಿಯಾದಂಥ ನಿರ್ಧಾರಕ್ಕೆ ಬರಲಿಲ್ಲ ಅಂತಂದ್ಬಿಟ್ಟು ಏನು ಹೇಳ್ತೀರಾ ಸರ್ ತಾವು ಚಕ್ರವರ್ತಿಯವರು? ಒಂದು, ನನಗೆ ಕೋರ್ಟ್ ಆದೇಶವನ್ನು ಅವರು ಪಾಲಿಸ್ತಾರೆ ಅನ್ನೋದೇ ನಂಗೆ ಹಾಸ್ಯಾಸ್ಪದ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅವ್ರು ಇದನ್ನ ಹೇಳಿರೋದು ನಂಗೆ ಬಹಳ ಸಂತೋಷ. ಐ ವೆಲ್ಕಮ್ ಇಸ್ ಸ್ಟೇಟ್ಮೆಂಟ್. ಇದನ್ನಾದ್ರೂ ನಾವು ಆದೇಶ ಪಾಲಿಸ್ತೀವಿ ಅಂತ ಅವ್ರು ಏನಾದ್ರೂ ಹೇಳಿದ್ರೆ ಡೆಫಿನೆಟ್ಲಿ ಐ ವೆಲ್ಕಮ್. ಆದ್ರೆ ನಂಗೆ ಒಂದೇ ಒಂದು ಪ್ರಶ್ನೆ ಇದೆ. ಅವ್ರು ಹೇಳಬೇಕು, ರಸ್ತೆಯ ನಡುವೆ ಏಕಾಏಕಿ ಅಡ್ಡ ನಿಂತ್ಕೊಂಡು ಎಲ್ಲಂದ್ರೆ ಅಲ್ಲಿ ನಮಾಜ್ ಮಾಡೋದು, ಆ ನಮಾಜನ್ನ ಮಧ್ಯಾಹ್ನ 12 ಗಂಟೆ ಆಗ್ಬಿಟ್ಟಿದೆ, ನಾನು ರೈಲ್ವೆ ಸ್ಟೇಷನ್ ಹೇಳಿದ್ದೀನಿ ಇಲ್ಲಿ ನಮಾಜ್ ಮಾಡ್ಬಿಡ್ಬೇಕು, ಸಾರ್ವಜನಿಕ ಸ್ಥಳಗಳನ್ನ ನಿಮ್ಮ ನಮಾಜ್ ಸಮರ್ಪಣೆ ಮಾಡಲಿಕ್ಕೆ ನೀವು ಬಳಸ್ಕೊಳ್ತೀರಾ ಅನ್ನೋದು ಯಾವ ಆದೇಶವನ್ನ ಅಥವಾ ಯಾವ ವ್ಯವಸ್ಥೆಯನ್ನ ನೀವು ಪಾಲಿಸೋದು ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡಲಾರು. ಎಲ್ಲಂದ್ರೆ ಅಲ್ಲಿ ಮಜಾರಣ್ಣಿ ಎಬ್ಬಿಸೋದು, ಎಲ್ಲಂದ್ರೆ ಅಲ್ಲಿ ಗೋರಿಗಳನ್ನ ಕಟ್ಟೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಆ ತರದ ಗೋರಿಗಳನ್ನು ನಿರ್ಮಾಣ ಮಾಡಿ ಎಲ್ಲಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳು ಅಂತ ಕರ್ಕೊಳ್ಳೋ ಜಾಗಕ್ಕೆ ಒಬ್ಬ ಪೀರ್ ಹೋಗ್ಬಿಟ್ರೆ ಆ ನಂತರ ಅಲ್ಲೊಂದು ಗೋರಿಯನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಮುಸ್ಲಿಂ ದರ್ಗಾಗಳಾಗಿ ಕನ್ವರ್ಟ್ ಮಾಡೋದು, ಇದೆಲ್ಲ ಯಾವ ನಿಯಮಗಳಿಗೆ ತಕ್ಕಂತೆ ನಡೆಯುವಂಥದ್ದು? ಅಥವಾ ಇದಕ್ಕೆಲ್ಲ ಕೋರ್ಟಿನ ಆರ್ಡರ್ ಕೊಟ್ಟು ಹೀಗೆ ಮಾಡಬಾರದು ಅಂತ ಹೇಳಿದ್ಮೇಲೆ ಬಿಡ್ತೀರೋ, ಅಥವಾ ಸೌಹಾರ್ದಯುತವಾಗಿ ಬದುಕೋದನ್ನ ನೀವು ಅಭ್ಯಾಸ ಮಾಡ್ತೀರೋ ಅನ್ನೋ ಪ್ರಶ್ನೆಗೆ ಬಹುಶಃ ಅವರು ಉತ್ತರ ಕೊಡಲಾರರು. ಅಂದ್ರೆ ಇದು ಹೇಗಾಗಿದೆ ಅಂತಂದ್ರೆ, ಮುಸಲ್ಮಾನರಿಗೆ ತಮ್ಮ ಸಂಖ್ಯೆ ಕಡಿಮೆ ಇದ್ದಾಗ ಅವರು ಎಲ್ಲಾ ಕೋರ್ಟ್ಗಳನ್ನ ಆದೇಶವನ್ನು ಪಾಲಿಸ್ತಾರೆ ಮತ್ತು ತುಂಬಾ ಪ್ರೀತಿಯಿಂದ ಸೌಹಾರ್ದಯುತವಾಗಿ ಬದುಕ್ತಾರೆ. ಯಾವಾಗ ಅದು ಜಾಸ್ತಿ ಆಗ್ತಾ ಆಗ್ತಾ ಅವ್ರಿಗೊಂದು ನಂಬರ್ ಮೇಲೆ ವಿಶ್ವಾಸ ಬರ್ಲಿಕ್ಕೆ ಶುರುವಾಗುತ್ತೋ ಆಗ ತಾವು ಏನ್ ಮಾಡಬೇಕು ಅನ್ಕೊಳ್ತಾರೋ ಅದನ್ನೇ ಮಾಡೋದವರು. ಅದು ಎಲ್ಲ ಕಡೆ ಮಾಡ್ತಾರೆ. ಇದು ಬರೀ ಇಲ್ಲಿ ಮಾತ್ರ ಅಲ್ಲ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಮೂಲೆ ಮೂಲೆಯಲ್ಲಿ ಈ ಕಿರಿಕಿರಿ ನಡೀತಾ ಇದೆ. ನಾನು ನಿನ್ನೆ ನೋಡ್ತಾ ಇದ್ದೆ ನ್ಯೂಯಾರ್ಕ್ ನ ಫೋಟೋಸ್ ಅನ್ನು ನೋಡ್ತಾ ಇದ್ದೆ. ನ್ಯೂಯಾರ್ಕ್ ನಲ್ಲೂ ಕೂಡ ರೋಡ್ ನಲ್ಲಿ ಈಗ ಎಲ್ಲರೂ ಕುತ್ಕೊಂಡು ನಮಾಜ್ ಮಾಡೋದನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಿಧಾನವಾಗಿ ಇದರ ಕುರಿತಂತೆ ಗಲಾಟೆ ಶುರುವಾಗ್ತಿದೆ. ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಈ ತರ ಮಾಡ್ತಾರಲ್ಲ, ಇಂದ್ರೆ ನಿಮ್ ಪ್ರತಿಯೊಂದಕ್ಕೂ ಕೂಡ ಒಂದು ಕಾನೂನು ಹಾಕ್ಬಿಟ್ಟು ಹೀಗ್ ಮಾಡಬಾರದು ಅಂತ ಹೇಳಬೇಕೋ, ಅಥವಾ ಸೌಹಾರ್ದಯುತವಾಗಿ ಬದುಕಲಿಕ್ಕೆ ನಾವೆಲ್ಲರ ಜೊತೆ ಒಂದಾಗಿ ಸೇರ್ಕೊಂಡು ಹೋಗ್ಬೇಕು ಅಂತ ಕೇಳಬೇಕು ಅನ್ನೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನಂಗೆ ಅರವಿಂದ್. ಎಸ್, ನಾನು ಇದಕ್ಕೆ ಇಸ್ಮಾಯಿಲ್ ಅವ್ರನ್ನ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಇಸ್ಮಾಯಿಲ್, ಚಕ್ರವರ್ತಿ ಸೂಲಿಬೆಲೆ ಅವರ ಮಾತನ್ನ ತಾವು ಕೇಳ್ತಾ ಇದ್ರಿ ಅಂತ ಅನ್ಕೋತೀನಿ. ಸಾರಾಂಶ ಇಷ್ಟೇ, ಯಾವುದೇ ನೆಲದ ಕಾನೂನುಗಳನ್ನು ಕೂಡ ತಾವು ಪಾಲನೆ ಮಾಡೋದಿಲ್ಲ, ಮಾಡಿರುವ ಉದಾಹರಣೆಗಳಿಲ್ಲ. ನಿಮ್ದೇನಿದ್ರು ಕೂಡ ಶರಿಯಾ ಕಾನೂನು, ಅದನ್ನ ಫಾಲೋ ಮಾಡ್ತೀರಾ? ಇದರಿಂದನೇ ಇಷ್ಟೆಲ್ಲ ವಿವಾದಗಳು, ಭಾರತ ಅಂತಾನೆ ಅಲ್ಲ ಎಲ್ಲ ಕಡೆಯಲ್ಲೂ ಕೂಡ ವಿವಾದಗಳು ಸಂಘರ್ಷಗಳು ಶುರುವಾಗದೆ ಇದರಿಂದ ಅಂತ ಬಹಳ ಗಂಭೀರವಾದ ಆರೋಪವನ್ನು ಅವರು ಮಾಡಿದ್ದಾರೆ. ಇಸ್ಮಾಯಿಲ್ ಅವರೇ, ಇದು ನಾ ಚಕ್ರವರ್ತಿ ಸುಲಿಬಲ ಹೇಳಿದೆಲ್ಲ ಕೇಳಿದ್ದೇನೆ. ಕೆಲವು ವ್ಯಕ್ತಿಗಳು ಮಾಡೋದ್ರಿಂದ ಇಡೀ ಸಮಾಜಕ್ಕೆ ಅದನ್ನು ಸಮಾಜ ಮಾಡ್ತಂತ ಹೇಳೋದು ಅದು ಮೊದಲು ತಪ್ಪು. 4 ಮಂದಿ ಪಬ್ಲಿಕ್ ಪ್ಲೇಸ್ ಒಳಗೆ ನಮಾಜ್ ಮಾಡಿದ್ರು, ಇಡೀ ಸಮಾಜ ಅದಕ್ಕೆ ಸಮರ್ಥನೆ ಮಾಡ್ತಿದ್ದ ಅಂತ ಹೇಳೋದು ತಪ್ಪು. ಪಬ್ಲಿಕ್ ಪ್ಲೇಸ್ ಒಳಗೂ ಯಾರಿಗೆ ತೊಂದರೆ ಕೊಡೋದು ತಪ್ಪು, ಅದನ್ನು ನಾವು ಒಪ್ಕೋತೀನಿ. ಆದರೆ 4 ಮಂದಿ ಮಾಡಿದ್ರಿಂದ ಇಡೀ ಸಮಾಜ ಮೇಲೆ ಏರಿಸ್ಬೇರಿ ಅಂತಲ್ಲ. ಅಲ್ಲ, ಆ 4 ಮಂದಿಗೆ ನೀವು ಬುದ್ಧಿವಾದ ಹೇಳಬೇಕು, ಪರಿಸ್ಥಿತಿಯನ್ನ ನೀವು ಸುಧಾರಿಸಬೇಕಾಗಿತ್ತು. ಐ ಮೀನ್ ಇಸ್ಮಾಯಿಲ್ರೇ ಒಬ್ರಿಬ್ರಲ್ಲ, ಒಬ್ಬರಿಬ್ರಲ್ಲ ಇಸ್ಮಾಯಿಲ್ರೇ, ಎಲ್ಲಿವರೆಗೂ ಆಗಿದೆ ಅಂತಂದ್ರೆ ಸ್ಕೂಲ್ ಒಳಗೆ ನಮಾಜ್ ಶುರು ಮಾಡಿಬಿಟ್ಟಿದ್ದಾರೆ. ನಾನು ನಮಾಜ್ಗಳ ನಿಯಮಗಳನ್ನು ಓದಿದ್ದೀನಿ. ಏನಿದೆ ಅಂತಂದ್ರೆ 5 ಸಲ ಮಾಡಬೇಕು, ಅಕಸ್ಮಾತ್ 2 ಸಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಅಂತಾದ್ರೆ ಅದನ್ನ ಹಾಗೆ ಮುಂದಕ್ಕೆ ಹೋಗ್ಬೋದು, ತೊಂದರೆ ಇಲ್ಲ ಅನ್ನುವಂಥದ್ದು ನಿಯಮ ಇದೆ. ಹೀಗಾಗಿಯೇ ನೀವು 5 ಬಾರಿ ಅಜಾನ್ ಕೂಗದಾಗ್ಲೂ ಕೂಡ ಶುಕ್ರವಾರ ಮಧ್ಯಾಹ್ನ ಎಷ್ಟು ಜನ ನಮಾಜಿಗೆ ಬರ್ತಾರೋ 8 ಜನ ಏನು ಪ್ರತಿನಿತ್ಯ ಮಸೀದಿಗೆ ಏನು ಬರಲ್ಲ, ಅವ್ರು ತಂಪಾಡಿಗೆ ತಾವಿರ್ತಾರೆ, ಒಂದು ದಿನ ಮಾತ್ರ ಮಾಡ್ತಾರೆ. ಆದ್ರೆ 5 ಸಲ ನಮಾಜ್ ಮಾಡಬೇಕು ಅನ್ನುವಂತ ನೆಪವನ್ನು ಮುಂದಿಟ್ಕೊಂಡು ಎಲ್ಲಂದ್ರಲ್ಲಿ ನಮಾಜ್ ಮಾಡುವಂತ ಈ ಪ್ರಕ್ರಿಯೆಯನ್ನ ವಿಷ ಬೀಜವಾಗಿ ಹೆಂಗ್ ಹಬ್ಬಿಸ್ತಿದ್ದಾರೆ ಅಂತಂದ್ರೆ, ಸ್ಕೂಲ್ಗಳಲ್ಲಿ ನಮಾಜ್ ಶುರು ಮಾಡಿಬಿಟ್ಟಿದ್ದಾರೆ. ಪ್ರತಿನಿತ್ಯ ನಮಾಜ್ ಮಧ್ಯಾಹ್ನ ಆಗಿದ ತಕ್ಷಣ ಸ್ಕೂಲ್ನಲ್ಲಿ ಒಂದು ಕಾರ್ನರ್ ಅಲ್ಲಿ ನಾವು ನಮಾಜ್ ಮಾಡ್ತೀವಿ ಅಂತ, ಇನ್ ಮುಂದೆ ಸ್ಕೂಲ್ನ ಕಾರಿಡಾರ್ಗಳಲ್ಲಿ ಸ್ಕೂಲ್ನ ಗ್ರೌಂಡ್ಗಳಲ್ಲಿ ಈ ನಮಾಜ್ ಅನ್ನು ಶುರು ಮಾಡ್ಲಿಕ್ಕೆ ಆಗ್ಬಿಟ್ರೆ ಹಿಂದೂಗಳು ತಮ್ಮ ಪ್ರಾರ್ಥನೆ ನಾವು ಅಲ್ಲಿ ಬಂದು ಮಾಡ್ತೀವಿ ಅಂತ ಅನ್ಕೊಳ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಮಾಡೋದು?
ಅದಕ್ಕೊಂದು ವ್ಯವಸ್ಥೆ ಅಂತಿಲ್ವಾ? ನೀವು ಇದಕ್ಕೆ ಮಾತಾಡಬೇಕು. ನನಗೆ ಬಹಳ ಖುಷಿ ಆಗ್ತಿದೆ ನೀವು ಮಾತಾಡ್ತಿರೋದು, ಆದರೆ ನಾಲ್ಕು ಜನ ಮಾಡೋದಕ್ಕೆ ಇಡೀ ಸಮಾಜ ಅಂತ ಹೇಳ್ತಿದ್ದೀರಲ್ಲ, ಇದು ಡೆಫಿನೆಟ್ಲಿ ನಾಟ್ ಅಕ್ಸೆಪ್ಟಬಲ್. ಇಡೀ ಸಮಾಜದ ಬಹುತೇಕರು ಇದನ್ನು ಮಾತಾಡ್ತಿದ್ದಾರೆ. ಹೋಗ್ಲಿ, ಇಸ್ಮಾಯಿಲ್ ರೇ ಜೋರಾದ ದನಿ ಎತ್ತಬಲ್ಲ. ಇಸ್ಮಾಯಿಲ್ ತರದ 1000 ಜನರನ್ನು ತೋರಿಸ್ಕೊಡಬಲ್ಲರ ನನಗೆ? 1000 ಜನ ನಾಳೆ ಬೆಳಗ್ಗೆ ಬಂದು ರಸ್ತೆಯಲ್ಲಿ ನಮಾಜ್ ಮಾಡೋದು ತಪ್ಪು ಅಂತ ಬೀದಿಗೆ ಬರ್ತಿದೇನು? 1000 ಜನ ನಾಳೆ ಬಂದು ನಾವು ಹಿಜಾಬ್ ಮತ್ತು ಕಿತಾಬಿನ ವಿಚಾರ ಬಂದಾಗ ನಾವು ಕಿತಾಬ್ಗೆ ಮಹತ್ವ ಕೊಡ್ತೀವಿ, ಹೆಣ್ಮಕ್ಳಿಗೆ ಅದು ಮುಖ್ಯ ಅಂತ ಹೇಳೋರು ಬರ್ತೀರೇನು ಮುಂದಕ್ಕೆ? 1000 ಜನ ಮುಂದೆ ಬಂದು ಇಲ್ಲ, ನಾವು ಮುಸಲ್ಮಾನರು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಲ್ಲ, ನಾವು ಅದನ್ನು ಒಪ್ಕೊಳ್ತೀವಿ ಅಂತ ಅಂಗಡಿ ಬಂದ್ ಮಾಡೋದಿಲ್ಲ ಅಂತ ಹೇಳಿದ 1000 ಜನರನ್ನ ತೋರಿಸ್ಲಿಕ್ಕಾಗತ್ತೆ ನಿಮಗೆ? ಇದರ ವಿರುದ್ಧವಾಗಿ ಮಾತನಾಡೋರು ಒಬ್ಬರೂ ಇಲ್ಲ. ಆದರೆ ಇಲ್ಲಿ ಮಾಡುವಂತ ಜನರನ್ನ ಇಟ್ಕೊಂಡು 4 ಜನ ಮಾಡೋದಕ್ಕೆ ಎಲ್ಲರೂ ಹೇಳಬಾರದು ಅಂತ ಕೇಳಿದ್ರೆ ಏನರ್ಥ ಇಸ್ಮಾಯಿಲ್ ರೇ? ನೀವು ಯಾವಾಗ ಮುಂದೆ ಬರ್ತೀರೋ ಒಂದು ಸಂಘಟಿತರಾಗಿ. ಪ್ರತಿ ಬಾರಿಯೂ ಕೂಡ ಅರವಿಂದೇ ಮಾತಾಡ್ತಾರೆ, ಪ್ರತಿ ಬಾರಿಯೂ ಕೂಡ ಚಕ್ರವರ್ತಿ ಸೂಲಿಬೆಲೆ ಮಾತಾಡ್ತಿರ್ತಾರೆ. ಇದರಿಂದಾಗಿ ನಾವುಗಳು ವಿರೋಧಿಗಳು ಅಂತ ಅನ್ಸ್ಕೊಳ್ತೀವಿ. ನಾವು ವಿರೋಧಿಗಳಲ್ಲ, ನಾವು ರಾಷ್ಟ್ರವನ್ನ ಚೆನ್ನಾಗಿ ಕಟ್ಟಬೇಕು ಅಂತ ಭಾವಿಸ್ತಾ ಇರುವಂತ ಒಂದು ಜನಾಂಗಕ್ಕೆ ಸೇರಿದವರು. ನಮಗೆಲ್ಲರಿಗೂ ಭಾರತ ಮುಖ್ಯ. ಆ ಭಾರತವನ್ನ ಕಟ್ಟೋದಕ್ಕೋಸ್ಕರ ಹಿಂದೂ ಮುಸಲ್ಮಾನರು ಚೆನ್ನಾಗಿರಬೇಕು. ಎಷ್ಟು ದಿನ ಅಂತ ಈ ಡಿವೈಡ್ ಅನ್ನು ಮಾಡ್ತೀರಾ? ಸುಮ್ಮನೆ ಯೋಚನೆ ಮಾಡಿ, 6 ಜನ ಹೆಣ್ಣುಮಕ್ಕಳು ಹಚ್ಚಿದ ಬೆಂಕಿ, ಆ 6 ಜನ ಹೆಣ್ಮಕ್ಳು ಹಚ್ಚಿದ ಬೆಂಕಿಯಿಂದಾಗಿ ಇವತ್ತು ಬೀದಿಯಲ್ಲಿ ಕೆಲಸ ಮಾಡುವಂತ 1000 ಮುಸಲ್ಮಾನರು ಉದ್ಯೋಗ ಇಲ್ಲದೆ ನರಳುತ್ತಾ ಇದ್ದಾರಲ್ಲ. ಯಾವತ್ತಾದ್ರೂ ಮುಂದೆ ನಿಂತ್ಕೊಂಡು ನೀವು 6 ಜನ ಅಯೋಗ್ಯರು ಕಣಮ್ಮ, ನಿಮ್ಮಿಂದಾಗಿ ನಮ್ಮ ಸಮಾಜ ಹಾಳಾಗೋಯ್ತು ಅಂತ ವೋಕಲ್ ಆಗಿ ಮಾತನಾಡುವಂತ ಒಂದು ಧೈರ್ಯವನ್ನು ತೋರಿಸಿದ್ದೀರಾ? ಪ್ರಾಬ್ಲಮ್ ಇರೋದು ಇಸ್ಲಾಂ ಸಮಾಜದಲ್ಲಿ ಅದೇ ಏನು ಅಂತಂದ್ರೆ ಧೈರ್ಯವೇ ಇಲ್ಲ. ಈ ಧೈರ್ಯ ಇಟ್ಕೊಂಡು ಮುಂದೆ ಬರುವಂತ ಸಮಾಜ ಇಲ್ಲ. ಹಿಂಗಾಗಿ ಬೇರೆ ಸಮಾಜದವರು ಮಾತನಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಸಿದ್ದೀರಾ ಅಂತ ಇದೇ ದುಃಖದ ಸಂಗತಿ. ಇಸ್ಮಾಯಿಲ್ ಅವರೇ ನೋಡಿ, ಈ ಹಿಜಬ್ ಆಯಿತು, ಹಲಾಲ್ ಕಟ್ ಆಯಿತು, ಧ್ವನಿವರ್ಧಕಗಳಾಯಿತು, ಈ ವಿಚಾರದಲ್ಲಿ ನಾನು ಹೇಳೋದು ಯಾರು ಗೆದ್ದರು ಯಾರು ಸೋತರು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆದರೆ ಅಮಾಯಕರ ಬದುಕು ಬೀದಿಗೆ ಬಂತಲ್ಲ, ಅದ್ರ ಬಗ್ಗೆ ತಾವು ಚಿಂತನೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ತಾವು ಧ್ವನಿನೇ ಎತ್ತಾ ಇಲ್ಲ. ತಾವು ಅಂತಂದರೆ ಐ ಆಮ್ ನಾಟ್ ಪಾಯಿಂಟ್ ಔಟಿಂಗ್ ಇಸ್ಮಾಯಿಲ್, ನಿಮ್ಮ ಧರ್ಮದ ಮುಖಂಡರು ಅಂತ ಅನಿಸ್ಕೊಂಡವರು, ಅವ್ರ ಬಗ್ಗೆ ಯೋಚನೆ ಆದರೂ ಮಾಡಬೇಕಾಗಿತ್ತಲ್ವಾ ಇಸ್ಮಾಯಿಲ್ ಅವರೇ? ಈಗ ಸುಳ್ಯಬಳ್ಳಿಯವರು ನಮ್ಮ ಸಮಾಜದೊಳಗೆ ಭಾಳ ಮಷ್ಟು ಮಂದಿ ಪರಿಚಯ ಇರ್ಲಕ್ಕಂತೈತಿ. 1000 ಮಂದಿ ಅಂದರು ಚಲೋ ವಿಚಾರಧಾರೆ ಇದ್ದವರು, 100,000 ಜನರು ನಿಮಗೆ ಕೊಡ್ತೀನಿ, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಯಾವುದು ಈಗ ಚಕ್ರವರ್ತಿ ಸೂಲಿಬೆಲೆ ಅವರು ರೈಸ್ ಮಾಡಿದ ವಿಚಾರಗಳ ವಿರುದ್ಧ ಹೋರಾಟಕ್ಕೆ ಕೊಡ್ತೀನಿ ಅಂತನ? ಅಂದ್ರೆ ಅರ್ಥ ಈಗ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ದೆಲ್ಲ ನಿಜ ಅಂತ ಆಯ್ತು? ನಮ್ಮ ವಿಚಾರಗಳು ಏನದಾವು, ಕೆಲವು ವ್ಯಕ್ತಿಗಳು 2-3% ದವರು ಏನು ಮಾಡೋದ್ರಿಂದ ನೀವು ಅದನ್ನು ಹಿಡಿದು ಇಡೀ ಸಮಾಜಕ್ಕೆ ಬ್ಲೇಮ್ ಮಾಡ್ತಾ ಇದ್ದೀರಿ. ಆ ಚಲೋ ವಿಚಾರದವ್ರಿಗೆ 1,00,000 ಜನರು ಕೊಡ್ತೀನಿ, ಮತ್ತು ನೀವು ಏನು ಮಾತಾಡ್ತಿದ್ದೀರಿ ಅದ್ರ ಬಗ್ಗೆ ನಮ್ಮದು ಚಿಂತನೆ ಐತಿ. ನಾವು ಏನೇನು ತಪ್ಪು ಮಾತಾಡ್ತೀವಿ ಅದ್ರ ಬಗ್ಗೆ ಸರಿಯಾಗಿ ಪಡಿಸ್ಕೊಳ್ಳೋದು ನಾವು ಚಿಂತನೆ ನಡೆಸಿದ್ದೇವೆ. ನಾವು ಮೀಟಿಂಗ್ಗಳೇ ಮಾಡ್ತಾ ಇದ್ದೇವೆ, ಧ್ವನಿ ವಾರ್ತಕರು ಆಗಿರ್ಬೋದು, ಶಾಲೆಯಲ್ಲಿ ಹಿಜಾಬ್ ಬಗ್ಗೆ ಆಗಿರ್ಬೋದು, ಆ ನೀವು ಝಟಕಾ ಏನಾಯ್ತು ಅದ್ರ ಬಗ್ಗೆ ನಾವು ಚಿಂತನೆ ನಡೆಸಿದ್ದೇವೆ. ನಮಗೆ ಇಸ್ಲಾಂ ಧರ್ಮ ಯಾರಿಗೂ ತೊಂದರೆ ಕೊಡಬಾರ್ದು, ಅವರು ತೊಂದರೆ ಕೊಡಲಾರ್ದಂಗೆ ಜೀವನ ಮಾಡಿರಿ ಅಂತ ಮೊದಲು ಹೇಳಿದೆ, ಅದನ್ನು ಪಾಲನೆ ಮಾಡೋ ಚಿಂತನೆ ನಡೆಸಿದ್ದೇವೆ. ಇಸ್ಮಾಯಿಲ್ ಅವರೇ, ನಿಮಗೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ 2 ತಿಂಗಳಿಂದ ಬಂತಲ್ಲ ಈ ಎಲ್ಲ ಹಿಜಬ್ಬಿಂದ ಹಿಡಿದು ಇಲ್ಲಿ ತನಕ ತುಂಬ ಜನ ಮುಸಲ್ಮಾನ ಮುಖಂಡರು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಇವತ್ತಿನ ದಿನ ಹೇಳ್ತಾ ಇದ್ದೀನಿ. ಅವರುಗಳು ಸರಿಯಾಗಿ ಅವತ್ತೊಂದು ದಿನನೇ ಮಾತಾಡ್ಬಿಟ್ಟಿದ್ದಿದ್ರೆ ಆರಂಭದಲ್ಲೇ ಈ ವಿಚಾರ ಇಲ್ಲಿ ತನಕ ಹೋಗ್ತಾನೆ ಇರಲಿಲ್ಲ. ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದವರೇ ಅವರು. ನೀವು ಅಂಥವ್ರು ಕರಿತೀರ, ನಾವೇನು ಅದಕ್ಕೆ ನಾವೇ ಮಾಡೋಕ್ಕೆ ಸರ್? ಅಲ್ಲಲ್ಲ, ಅಂಥವ್ರು ಕರಿತೀರಾ ಅಂತಲ್ಲ, ನಿಮ್ ಈಗ ಗೊತ್ತಾಗ್ಬೇಕಲ್ಲ ನಿಮ್ಮ ಜನಾಂಗದವ್ರಿಗೆ. ಒಪ್ಕೊಂಡ್ರಿ ಅಂತವ್ರು ಇದಾರೆ ಅಂತ ಆಯ್ತು. ಯಾರು ಕರಿಬೇಕು ಯಾರಿಗೆ? ಇಸ್ಮಾಯಿಲ್ ಅವ್ರು ಒಪ್ಕೊಂಡಂಗ ಆಯ್ತಾರೆ ಸರ್. ನಾ ಅವ್ರ ಸಮಾಜ ಇಲ್ಲ, ಎಲ್ಲ ಸಮಾಜಗಳು ಕಿಡಿಗಿಡಿ ಅದಾವ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲ್ಲ. ಅಲ್ಲಲ್ಲ, ನೋಡಿ ವೈರುಧ್ಯಗಳನ್ನ ಹೇಳ್ಬಿಡಿ, ಎಲ್ಲ ಸಮಾಜದ ಒಳ್ಳೆಯವ್ರ ಕರ್ಚೆ ವೈರುಧ್ಯಗಳನ್ನ ಹೇಳ್ಬಿಡ್ತೀನಿ ಇಸ್ಮಾಯಿಲ್. ಕೇಳಿ ಕೇಳಿ ಕೇಳಿ, ಒಂದು SDPI ಬರ್ತಾರೆ, SDPI ಅವ್ರಿಗೆ ಕಾಂಗ್ರೆಸ್ ಕಂಡ್ರಾಗಲ್ಲ. ಕಾಂಗ್ರೆಸ್ ನ ಲೀಡರ್ಗಳು ಬರ್ತಾರೆ, ಅವ್ರು ಕಂಡ್ರೆ SDPI ಆಗಲ್ಲ. ಇನ್ನೊಂದು ವರ್ಗ ಇದೆ, ಅದೇನೋ ಏನೋ ಸೌಹಾರ್ದ ಸಂಘಟನೆ ಅಂತ, ಅವ್ರಿಗೆ SDPI ಅವರು ಆಗಲ್ಲ, ಕಾಂಗ್ರೆಸ್ ಅವರು ಆಗಲ್ಲ. ಅಂದ್ರೆ ಮುಸಲ್ಮಾನರ ವಿಚಾರಧಾರೆಗಳು ಮನೆಯೊಂದು ಮೂರು ಬಾಗಿಲು ಅನ್ನಂಗಾಯ್ತು ಇವಾಗ. ಇದಕ್ಕೆ SDPI ಕಾಂಗ್ರೆಸ್ JDS ಪ್ರಶ್ನೆ ಇಲ್ಲ. ನಿಮ್ಗೆ ಏನ್ ಬೇಕು? ಚಕ್ರವರ್ತಿ ಸೂಲಿಬೆಲೆ ಮುತಾಲಿಕ್ ಬೇಕು, ಮತ್ತು ಮುಸಲ್ಮಾನರು ಅವರು ಇದಂತವ್ರು ಬೇಕು, ತಮ್ಮಡಗಾರಂಥವ್ರು ಮತ್ತು ಎಲ್ಲ ವ್ಯಕ್ತಿತ್ವದವ್ರಿಗೂ ನಿಮಗೂ ಬೇಕಾಗಿಲ್ಲ. ಇಲ್ಲ, ನೀವು ನಮ್ಮ ಮೇಲೆ ಅದರ ಗಂಭೀರ ಆರೋಪ ಮಾಡಂಗಿಲ್ಲ. ನೀವು ನಾವು ಯಾವತ್ತು ಒಬ್ಬರನ್ನ ಇಬ್ಬರನ್ನ ಕೂರಿಸ್ಕೊಂಡು ಮಾತಾಡಲ್ಲ, ಪ್ರತಿನಿತ್ಯನೂ ಕೂಡ ನಾವು 2 ವರ್ಷ ಇರೋರ್ನೇ ಕೂರಿಸ್ಕೊಂಡು ಮಾತಾಡೋದು. ಸರ್ ಅರವಿಂದ್ ಅವರೇ, ಅರವಿಂದ್ ಅವರೇ ಒಂದ್ ನಿಮಿಷ, ಹಿಂದೂ ಧರ್ಮ ಒಳಗೂ ವಿಚಾರಧಾರೆ ಇದ್ದಾರೆ. ಮಧ್ಯೆ ಬರ್ತಾ ಇದ್ದೀನಿ ಅರವಿಂದ್ ಅವರೇ, ಮಾತಾಡಿ ಮಾತಾಡಿ. ಆಂದೋಲನ ಶ್ರೀಗಳು,
ಇಸ್ಮಾಯಿಲ್ ಏನು ಹೇಳಿದ್ರು ಸಾತ್ವಿಕ ಮನೋಭಾವನೆ ಮತ್ತು ಸಂವಿಧಾನವನ್ನ ಗೌರವಿಸುವಂತಹ 100,000 ಮುಸಲ್ಮಾನರನ್ನ ನಾನು ತೋರಿಸ್ತೀನಿ ಅಂತ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಮೊನ್ನೆ ಕರ್ನಾಟಕದಲ್ಲಿ ಹೈಕೋರ್ಟ್ ತೀರ್ಪು ಉಲ್ಲಂಘಿಸಿ ಇಡೀ ಮುಸ್ಲಿಂ ಸಮುದಾಯ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿದ್ರು. ಆ ಇಡೀ ವರ್ತಕರ ಮಾನಸಿಕತೆ ಹಿಜಾಬಿನ ವಿರುದ್ಧ ತೀರ್ಪು ಬಂತಲ್ಲ, ಕೋರ್ಟ್ನ ವಿರುದ್ಧ ಅವರ ಮಾನಸಿಕತೆ ಇತ್ತು. ಯಾರೂ ಅಲ್ಲಿ ದೇಶಭಕ್ತರಿರಲಿಲ್ವಾ ಆ ವರ್ತಕರಲ್ಲಿ? ಇಡೀ ಕರ್ನಾಟಕದಲ್ಲಿ ಒಬ್ಬನಾದ್ರೂ ವರ್ತಕ ದೇಶಭಕ್ತ ನಾನು ಕೋರ್ಟ್ ತೀರ್ಪು ಉಲ್ಲಂಘಿಸಿ ಬಂದ್ ಆದೇಶವನ್ನ ವಿರೋಧಿಸಿ ಬಂದ್ ಮಾಡೋದಿಲ್ಲ ಅಂತೇಳಿ ಒಬ್ಬನೇ ಒಬ್ಬ ಮುಸಲ್ಮಾನ ಅಂಗಡಿ ತೆರಲಿಲ್ಲಲ್ರಿ? ಇದು ಇದು ಎಂತಹ ದುರಂತ! ಇಸ್ಮಾಯಿಲ್ ಇಸ್ಮಾಯಿಲ್, ಹಾಗಾದ್ರೆ ಅವತ್ತಿನ ದಿನ ಬಂದ್ ಮಾಡಿದವರು ನಿಮ್ಮ ಪ್ರಕಾರ 2-3% ಅವರ? ಅದು ಮಾತು ಹೇಳ್ತೀನಿ, ಕೋರ್ಟ್ ತೀರ್ಪ ವಿರುದ್ಧವಾಗಿ ಬಂದ್ ಮಾಡಿದಾರಂತೆ. ಯಾರು ಹೇಳಿದ್ದಾರೆ ಅದು ಮೊದಲು ಹೇಳ್ರಿ. ನಮ್ ಅಲ್ಲ, ಕರೆ ಕೊಟ್ಟಿದ್ದೆ ಅದು, ನೀವು ಹೊಸ ವ್ಯಾಖ್ಯಾನ ಕೊಡಬೇಡಿ ಅದಕ್ಕೆ. ಕರೆ ಕೊಟ್ಟಿದ್ದೆ ಅದಕ್ಕೋಸ್ಕರ ಕರ್ನಾಟಕದ ಎಲ್ಲಾ ಮುಸ್ಲಿಂ ಸಂಘಟನೆಗಳು ಸೇರಿ ಮೌಲ್ವಿಗಳು ಸೇರಿ ನಮಗೆ ತೃಪ್ತಿ ಆಗಿಲ್ಲ ಹೈಕೋರ್ಟ್ ಆದೇಶ ಅಂತ ಹೇಳಿ ಬಂದ್ ಕರೆ ಕೊಟ್ರಲ್ಲ, ಅವಾಗ ನೀವು ಎಲ್ಲಿದ್ರಿ? ಬಂದ್ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತು. ಯಾರು ಕೊಟ್ರೆ ಕರೆ? ಆಮೇಲೆ ಮುಸಲ್ಮಾನ ಸಂಘಟನೆಯವರು, ಉಲೇಮಾದವರು ಎಲ್ಲರೂ ಕೂಡ ಸಂಘಟ ಕರೆ ಕೊಟ್ಟಿದ್ರು. ಎಲ್ಲರೂ ಕೊಟ್ರಲ್ರಿ, ನೀವು ನೀವು ಯಾಕೆ ಬರಲಿಲ್ಲ ಅವಾಗ? ಇದು ತಪ್ಪು ನೀವು ಮಾಡುವಂತದ್ದಂತ ಯಾಕೆ ಹೇಳಿಲ್ಲ? ಇಸ್ಮಾಯಿಲ್ ಉಲೇಮಾದವ ಸರ್, ನಿಮ್ಗಿದೆ ಕನ್ಫ್ಯೂಷನ್ ಇಲ್ಲ? ಆಮೇಲೆ ನೋಡ್ರಿ, ಒಂದ್ ಮಾತು, ಒಂದ್ ನಿಮಿಷ ಆಂದೋಲನ ಶ್ರೀಗಳೇ, ಚಕ್ರವರ್ತಿ ಅವರು ಏನೋ ಹೇಳ್ತಾ ಇದ್ದಾರೆ. ಚಕ್ರವರ್ತಿ ಅವರೇ ಪ್ಲೀಸ್. ಏನಿಲ್ಲ ಅರವಿಂದ್, ಅರವಿಂದ್ ಬಂದೇ ಬಂದ ಏನು ಅಂತಂದ್ರೆ, ಈ ಉಲೇಮಾಗಳು, ಈ ಮುಸಲ್ಮಾನ್ ಸಂಘಟನೆಗಳು ಇವೆಲ್ಲರೂ ಸೇರಿದ್ರು ಇಲ್ಲಿರುವಂತಹ ಮುಸಲ್ಮಾನರಲ್ಲಿ 2% ಮಾತ್ರ ಆಗ್ತಾರೆ ಅಂತ ಅವ್ರು ಹೇಳುವಂತದ್ದು. ಆದ್ರೆ ಈ 2% ನವರು ಕೊಡುವಂತ ಕರೆಗೆ 98% ಉಳಿದವರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಇನ್ ಮುಂದೆ ನಾವು ಹೋಗಲ್ಲ, ನಾವ್ ಇವತ್ತು ಬಂದ್ ಮಾಡ್ತೀವಿ ಅಂತ ಆಕ್ರೋಶ ತೋರಿಸ್ತಾರೆ ಅಂತಂದ್ರೆ 2% ಜನರ ಕೆಪಾಸಿಟಿ ಏನಿದೆ ಅಂತ ಆಲೋಚನೆ ಮಾಡಬೇಕು. ಮಾತು ಎಷ್ಟು ವೀಕ್ ಆಗಿದೆ ಪ್ರಶ್ನೆ ಕೇಳಬೇಕು. ವಿಚಾರಗಳನ್ನು ನೇರವಾಗಿ ಒಪ್ಪಿಕೊಳ್ತಾ ಇದ್ದಾರೆ. ನಾನು ಐ ಅಪ್ರಿಷಿಯೇಟ್ ಇಸ್ಮಾಯಿಲ್ ತಮಟಗಾರ.